ನಮಸ್ತೆ ವೀಕ್ಷಕರೇ ತ್ರೀ ಸೆವೆಂಟಿ ಒನ್ ಜೆಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಬೆಂಗಳೂರಿನ ವಿಧಾನಸೌಧ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕದ ಮೆರಿಟ್ ಪಟ್ಟಿಯಿಂದ ಆಯ್ಕೆ ಪಟ್ಟಿಯನ್ನು ತಯಾರಿಸುವಲ್ಲಿ ಮೊದಲಿಗೆ ಮುಕ್ಕಳಿದ ವೃಂದದಲ್ಲಿ ಲಭ್ಯವಿರುವ ಹುದ್ದೆಗಳನ್ನು ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸುವುದು ತದನಂತರ ಸ್ಥಳೀಯ ವೃಂದದಲ್ಲಿ ಲಭ್ಯ ಹುದ್ದೆಗಳಿಗೆ ಎದುರಾಗಿ ಅರ್ಹ ಅಭ್ಯರ್ಥಿಯ ಸ್ಥಳೀಯ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ತಯಾರಿಸುವುದು ಹಾಗೂ ಸದರಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಲ್ಲಿ ಆಯ್ಕೆಯಾಗಿರುವವರಿಗೆ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂಬಡ್ತಿ ಮೀಸಲಾತಿ ಸಿಗುವುದರ ಬಗ್ಗೆ ಹಾಗೂ ರಾಜ್ಯ ವೃಂದದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಜ್ಯೇಷ್ಠತೆ ತಯಾರಿಸುವ ಬದಲು ಒಂದೇ ಜ್ಯೇಷ್ಠತೆಯನ್ನು ಪ್ರಕಟಿಸುವ ಕುರಿತು ಚರ್ಚಿಸಿ ನಿರ್ಣಯ ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಿನ್ನೆ ದಿವಸ ಶ್ರೀರಾಮುಲು ಅವರು ಒಂದು ಟ್ವೀಟನ್ನು ಮಾಡಿರ್ತಾರೆ ಕಲ್ಯಾಣ ಕರ್ನಾಟಕ ಮೆರಿಟ್ ಪಟ್ಟಿಯಿಂದ ಆಯ್ಕೆ ಪಟ್ಟಿಯನ್ನು ತಯಾರಿಸುವಲ್ಲಿ ಮೊದಲಿಗೆ ಮಿಕ್ಕುಳಿದ ವೃಂದದಲ್ಲಿ ಲಭ್ಯವಿರುವ ಹುದ್ದೆಗಳನ್ನು ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸುವುದು ತದನಂತರ ಸ್ಥಳೀಯ ವೃಂದದಲ್ಲಿ ಲಭ್ಯವಿರುವಂಥ ಹುದ್ದೆಗಳಿಗೆ ಎದುರಾಗಿ ಅರ್ಹ ಸ್ಥಳೀಯ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ತಯಾರಿಸುವುದು ಹಾಗೂ ಸದರಿ ಜನರಲ್ ಮೆರಿಟ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಆಯ್ಕೆಯಾಗಿರುವವರಿಗೆ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂಬರ್ತಿ ಮೀಸಲಾತಿ ಸಿಗುವುದರ ಬಗ್ಗೆ ಹಾಗೂ ರಾಜ್ಯ ಬೃಂದ ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಜ್ಯೇಷ್ಠತೆ ತಯಾರಿಸುವುದರ ಬದಲು ಒಂದೇ ಜ್ಯೇಷ್ಠತೆಯನ್ನು ಪ್ರಕಟಿಸುವ ಕುರಿತು ಚರ್ಚಿಸಿ ನಿರ್ಣಯ ಮಾಡಲಾಯಿತು ಅಂತ ಹೇಳಿ ಶ್ರೀರಾಮುಲು ಅವರು ಒಂದು ಟ್ವೀಟನ್ನು ಹಂಚಿಕೊಂಡಿರ್ತಾರೆ ಸೊ ಇದು ನಮ್ಮ ತ್ರೀ ಸೆವೆಂಟಿ ಒನ್ ಜೆನ ಒಂದು ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಂತಹ ಮೀಸಲಾತಿಯ ಒಂದು ಸಂಪೂರ್ಣ ವಿವರ ಆಗಿದೆ ಸೊ ಇದು ನಮ್ಮ ಕೆ ಪಿ ಟಿ ಎಸ್ ಸಿ ಎಲ್ ಜಿ ಪಿ ಎಸ್ ಟಿ ಆರ್ ಪ್ರೊಫೆಸರ್ ಜೆ ಇ ಎಲ್ಲ ನೇಮಕಾತಿಗೂ ಅನ್ವಯ ಆಗುವಂತಹ ಮಾಹಿತಿಯಾಗಿದೆ ಸೊ ಇದೇ ಥರನಾದ ಲೇಟೆಸ್ಟ್ ನ್ಯೂಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಧನ್ಯವಾದ